ಮುದ್ದೆ ಊಟದ ವಿವಾದ ಸಂಬಂಧ ತುಮಕೂರು ಸಂಸದ ಜಿಎಸ್ ಬಸವರಾಜು ಬೆಳಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ ಸ್ಪಷ್ಟೀಕರಣ ಕೊಡುವ ಸರದಿ ಪ್ರಜ್ವಲ್ ರೇವಣ್ಣ ಅವರದ್ದು. ನಾನು ಮೊದಲು ಊಟಕ್ಕೆ ಕುಳಿತಿದ್ದೆ, ನಂತರ ಬಸವರಾಜು ಬಂದರು ಅಂತ ಪ್ರಜ್ವಲ್ ಹೇಳಿದರೆ ಬಸವರಾಜು ಮಾತ್ರ ಇಲ್ಲ, ನಾನೇ ಮೊದಲು ಊಟಕ್ಕೆ ಕುಳಿತಿದ್ದೆ, ನಂತರ ಪ್ರಜ್ವಲ್ ಬಂದ ಎಂಬ ಹೇಳಿಕೆಯನ್ನು ಕೊಟ್ಟರು. ಹೀಗಾಗಿ ಇಬ್ಬರಲ್ಲಿ ಮೊದಲು ಊಟಕ್ಕೆ ಕುಳಿತದ್ದು ಯಾರು ಎಂಬ ಪ್ರಶ್ನೆ ಇದೀಗ ಎದ್ದಿದೆ. ಫಸ್ಟ್ ಹೋಗಿ ಊಟ ಮಾಡ್ತಾ ಇದ್ದೆ, ಆಮೇಲೆ ಪ್ರಜ್ವಲ್ ರೇವಣ್ಣ ಮತ್ತು ಅವ್ರ ಸ್ನೇಹಿತರು ಬಂದರು. ಜಾಗ ಇತ್ತು, ನಾನು ಆ ಸೈಡ ಕುಂತಿದ್ದೆ, ಅವ್ರು ಅಲ್ಲಿ ಕುಂತ್ಕೊಂಡು ಊಟ ಮಾಡಿದರು. ಏನಪ್ಪ ಮನೆ ಭಾಳ ಚೆನ್ನಾಗಿ ಮಾತಾಡ್ದಪ್ಪ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಭಾಳ ಚೆನ್ನಾಗಿ ಪಾರ್ಲಿಮೆಂಟೇರಿಯನ್ ಆಗ್ಬೋದು ಅಂತಂದು ಅಷ್ಟುಬಿಟ್ರೆ ನನ್ನಷ್ಟು ನಾನು ಊಟ ಮಾಡಿದ್ದು ಅದೇ, ಅವರಿನ್ನೂ ಅಲ್ಲೇ ಕುಂತಿದ್ರಪ್ಪ. ಅಷ್ಟು ಗೊತ್ತಿದ್ದೇನು ಗೊತ್ತಿಲ್ಲ. ಇದು ಕಾಮನ್ ಡೈನಿಂಗ್ ಏರಿಯಾ, ಕೂತ್ಕೊಂಡಾಗ ನಾನು ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಬಸವರಾಜ್ ಅವರು ಬಂದು ಕೂತ್ಕೊಂಡು ಊಟ ಮಾಡಿದ್ರಪ್ಪ, ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡ್ರು. ಅಷ್ಟೇ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಬೆಳವಣಿಗೆ ಆಗಲಿ ಏನೂ ಇಲ್ಲ, ಇಲ್ಲಿ ಯಾವುದೇ ಯಾವ ರಾಜಕಾರಣ ನಡೆದಿಲ್ಲ. ನಾನು ಫಸ್ಟ್ ಹೋಗಿ ಊಟ ಮಾಡ್ತಾ ಇದ್ದೆ, ಆಮೇಲೆ ಪ್ರಜ್ವಲ್ ರೇವಣ್ಣ ಮತ್ತು ಅವ್ರ ಸ್ನೇಹಿತರು ಬಂದರು. ಜಾಗ ಇತ್ತು, ನಾನು ಆ ಸೈಡ ಕುಂತಿದ್ದೆ, ಅವ್ರು ಅಲ್ಲಿ ಕುಂತ್ಕೊಂಡು ಊಟ ಮಾಡಿದರು. ಏನಪ್ಪ ಮನೆ ಭಾಳ ಚೆನ್ನಾಗಿ ಮಾತಾಡ್ದಪ್ಪ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಭಾಳ ಚೆನ್ನಾಗಿ ಪಾರ್ಲಿಮೆಂಟೇರಿಯನ್ ಆಗ್ಬೋದು ಅಂತಂದು ಅಷ್ಟುಬಿಟ್ರೆ ನನ್ನಷ್ಟು ನಾನು ಊಟ ಮಾಡಿದ್ದು ಅದೇ, ಅವರಿನ್ನೂ ಅಲ್ಲೇ ಕುಂತಿದ್ರಪ್ಪ. ಅಷ್ಟು ಗೊತ್ತಿದ್ದೇನೋ ಗೊತ್ತಿಲ್ಲ. ಇದು ಕಾಮನ್ ಡೈನಿಂಗ್ ಏರಿಯಾ, ಕೂತ್ಕೊಂಡಾಗ ನಾನು ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಬಸವರಾಜ್ ಅವರು ಬಂದು ಕೂತ್ಕೊಂಡು ಊಟ ಮಾಡಿದ್ರಪ್ಪ, ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡ್ರು. ಅಷ್ಟೇ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಬೆಳವಣಿಗೆ ಆಗಲಿ ಏನೂ ಇಲ್ಲ, ಇಲ್ಲಿ ಯಾವುದೇ ಯಾವ ರಾಜಕಾರಣ ನಡೆದಿಲ್ಲ.